ಓಯ್ ಎರಡು ಹಾಟ್ ಕಾಫಿ ತಗೊಂಡ್ ಬಾ. ಆದರೆ ನಾನು ವೇಟರ್ ಅಲ್ಲ. ಓ ಹೌದಾ, ನೀನು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗ್ತಿದೆ ನೀನು ವೇಟರ್ ಅಲ್ಲದೆ ಈ ಕಾಲೇಜ್ ಪ್ರಿನ್ಸಿಪಲ್. ವಿಜಯ್ ನಗರದ ಐಷಾರಾಮಿ ಜನ ಮಾತ್ರ ಸೇರುವ ಕಾಲೇಜ್ ಸೇರಿದ್ದ. ಅಲ್ಲಿಗೆ ಬಡವರು ಬಿಡಿ ಮಿಡ್ಲ್ ಕ್ಲಾಸ್ ಜನ ಸೇರೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ರು. ಯಾವುದೋ ಹೊಸ ರೂಲ್ಸ್ ಕೆಳಗೆ ವಿಜಯ್ಗೆ ಆ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿತ್ತು. ವಿಜಯ್ ತುಂಬಾ ಸಾಧಾರಣವಾದ ಬಟ್ಟೆ ಹಾಕ್ತಿದ್ದ. ಅಲ್ಲಿ ಇಲ್ಲಿ ಹೊಲಗೆ ಬಿಟ್ಟು ಸ್ವಲ್ಪ ಕಿತ್ತಿರುವ ಶರ್ಟ್, ಹವಾ ಚಪ್ಪಲಿ ಹಾಕೊಂಡು ಕಾಲೇಜಿಗೆ ಬರ್ತಾ ಇದ್ದ. ಅವನನ್ನ ನೋಡಿದ್ರೆ ಯಾರಿಗಾದ್ರೂ ಒಂದು ನಿಮಿಷ ಪಾಪ ಅನಿಸೋ ತರ ಇದ್ದ. ಇದನ್ನ ನೋಡಿದ ಅಲ್ಲಿನ ಹೈ ಕ್ಲಾಸ್ ಸ್ಟೂಡೆಂಟ್ಸ್ ವಿಜಯ್ನ ಆಡ್ಕೊಂಡು ರ್ಯಾಗ್ ಮಾಡ್ತಾ ಇದ್ರು. ಆದ್ರೆ ಇದ್ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಇರ್ತಾ ಇದ್ದ ವಿಜಯ್. ಓಹೋ, ಸೈಕಲ್ ಪಂಚರ್ ಆಗಿದೆ, ಪಾಪ ರಾಜ್ಕುಮಾರ ಇವತ್ತು ಪಾದಯಾತ್ರೆ ಮಾಡ್ತಾರೆ. ಅದ್ರಲ್ಲೂ ಕಾಜಲ್ ಅನ್ನೋ ಹುಡುಗಿ ಅವಳ ಸ್ನೇಹಿತರ ಜೊತೆ ಸೇರಿ ವಿಜಯ್ನನ್ನ ತುಂಬಾ ಗೋಳಾಡಿಸ್ತಿದ್ಲು. ವಿಜಯ್ಗೆ ಗೊತ್ತಾಗಿತ್ತು ಇದು ಕಾಜಲ್ ಮತ್ತು ಅವಳ ಫ್ರೆಂಡ್ಸ್ ದೇ ಕಿತಾಪತಿ ಅಂತ. ಆದ್ರೂ ಸುಮ್ಮನಾಗಿ ತನ್ನ ಪಂಚರ್ ಆಗಿದ್ದ ಸೈಕಲ್ ತಗೊಂಡು ಸುಮ್ಮನೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂತು. ಕಾಜಲ್ ನ ಕಾಲೇಜಿಂದ ಪಿಕ್ ಮಾಡಕ್ಕೆ ಇವತ್ತು ಕಾರ್ ಡ್ರೈವರ್ ಜೊತೆ ಅವಳ ತಂದೆ ಕೂಡ ಬಂದಿದ್ರು. ಕಾರ್ ಹತ್ತಿದ ಕಾಜಲ್ ವಿಂಡೋ ಡೌನ್ ಮಾಡಿ, ಹಲೋ ತಗೋ ನಿನ್ ಸೈಕಲ್ ಪಂಚರ್ ಹಾಕ್ಸ್ಕೋ ಅಂತ ಚಿಲ್ಲರೆ ಎಸಿತಾಳೆ. ಆದ್ರೆ ತಕ್ಷಣ ಕಾರಿಂದ ಕಾಜಲ್ ತಂದೆ ಇಳಿದು ವಿಜಯ್ ಸೈಕಲ್ ಹತ್ರ ಹೊರಟ್ರು. ಸರ್, ನೀವು ಇದೇ ಕಾಲೇಜಲ್ಲಿ ಇರೋದಾ? ಸಾರಿ, ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದನ್ನ ನೋಡಿದ ಕಾಜಲ್ಗೆ ಏನೂ ಅರ್ಥ ಆಗಿರ್ಲಿಲ್ಲ. ಬೀದಿಲ್ ಹೋಗೋ ಬಿಕಾರಿ ತರ ಇರೋ ಹುಡುಗನ ಹತ್ರ ತನ್ ತಂದೆ ಯಾಕೆ ಸಾರಿ ಕೇಳ್ತಿದ್ದಾರೆ ಅನ್ನೋ ಗೊಂದಲದಲ್ಲಿದ್ಲು. ಅಷ್ಟರಲ್ಲಿ ಕಾಜಲ್ ತಂದೆ ವಿಜಯ್ ನನ್ನ ಕಾರ್ ಹತ್ರನೇ ಕರ್ಕೊಂಡು ಬಂದು, ಕಾಜೋಲ್ ಕಾರಿಂದ ಇಳಿ, ನಾನು ಬೇರೆ ಕಾರ್ ವ್ಯವಸ್ಥೆ ಮಾಡಿದೀನಿ, ಆ ಕಾರಲ್ಲಿ ಇವ್ರಿಗೆ ಹೋಗೋದಕ್ ಬಿಡು. ಅಪ್ಪ ಏನ್ ಹೇಳ್ತಿದ್ದೀರಾ? ಇಂಥ ಭಿಕಾರಿಗೋಸ್ಕರ ನಾವ್ ರೋಡಲ್ಲಿ ನಿಂತಿರ್ಬೇಕಾ? ಒಂದು ತಿಳ್ಕೊ ನೀನು, ಇವತ್ತು ನಾನು ನೀನು ಇಂಥ ದೊಡ್ಡ ದೊಡ್ಡ ಕಾರಲ್ಲಿ ಐಷಾರಾಮಿ ಜೀವನ ಮಾಡ್ತಿರೋದಕ್ಕೆ ಇವರೇ ಕಾರಣ. ಈ ವಿಜಯ್ ಯಾರು? ಇವನಿಗೂ ಕಾಜಲ್ ತಂದೆಗೂ ಇರೋ ಸಂಬಂಧ ಏನು? ವಿಜಯ್ ಕಾಲೇಜಿಗೆ ಯಾಕೆ ಇಷ್ಟು ಬಡವನ ರೀತಿ ಬರ್ತಿರ್ತಾನೆ? ಕಾಜಲ್ ಫ್ರೆಂಡ್ಸ್ ಮುಂದೆ ವಿಜಯ್ ರಹಸ್ಯ ಬಯಲಾದ್ರೆ ಮುಂದೆ ಅವಳಿಗೆ ಹೇಗೆಲ್ಲ ಅವಮಾನ ಆಗಬಹುದು? ಈ ರೋಚಕ ರಹಸ್ಯವಾದ ಕಥೆ ಕೇಳಲು ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳಿ ಮಿಸ್ಟರ್ ಶ್ರೀಮಂತ.